ಹಾಕಿರೋ ಡೋರ್ ಹಾಕದಾಗಿದೆ, ಹಾಕಿರೋ ಲಾಕ್ ಹಾಗೆ ಇದೆ, ಮತ್ತೆ ಒಳಗಡೆ ನಾವು ಬಚ್ಚಿಟ್ಟಿರೋ ಪೂಜಾ ಸಾಮಗ್ರಿಗಳು ಭಾಗ್ಯ ಕೈಗೆ ಹೋಯ್ತು. ಒಂದೊಂದ್ಸಲ ಹಾಗೆ ಮನೀಷಾ, ನಾವ್ ಎಷ್ಟೇ ಕೆಟ್ಟದ್ ಮಾಡೋಕ್ ನೋಡಿದ್ರು ಬೇರೆಯವ್ರಿಗೆ ಅಷ್ಟೇ ಒಳ್ಳೇದಾಗತ್ತೆ. ನಾವ್ ಎಷ್ಟೇ ಕೇಡ್ ಮಾಡೋಕ್ ನೋಡಿದ್ರು ಬೇರೆಯವ್ರಿಗೆ ಅಷ್ಟೇ ಉಪಕಾರ ಆಗತ್ತೆ. ನಾವ್ ಎಷ್ಟೇ ಕೆಳಗಿಳಿಸೋಕ್ ನೋಡ್ತಿದ್ರು ಬೇರೆಯವರು ಅಷ್ಟೇ ಮೇಲ್ ಹೋಗೋ ಹಾಗಾಗತ್ತೆ. ನನ್ ಪೂಜೆನ ನಿಲ್ಸೋದಕ್ಕೆ ನೀವ್ ಏನೇನ್ ಮಾಡ್ತಿದ್ದೀರೋ, ಹೇಗ್ ಮಾಡ್ತಿದ್ದೀರೋ ಎಲ್ಲ ನನಗ್ ಗೊತ್ತು. ಪೂಜಾ ಸಾಮಗ್ರಿನ ನೀವ್ ಈ ರೂಮಲ್ಲಿ ಇಡೋದನ್ನ ನಾನು ನೋಡ್ದೆ. ನೋಡು ಮನೀಷಾ, ಕೆಂಡ ಸೈಲೆಂಟ್ ಆಗಿ ಇರುತ್ತೆ, ಹಿಡ್ಕೊಂಡ್ರೆ ಹಿಡ್ಕೊಂಡವ್ರ ಕೈನೇ ಸುಡುತ್ತೆ. ನಾನ್ ಕೂಡ ಹಾಗೆ ಸೈಲೆಂಟ್ ಆಗಿ ಇದೀನಲ್ಲ ಅಂತ ಇವಳೇನ್ ಬಾಯ್ ಬಿಡಲ್ವಲ್ಲ ಅಂತ ನನ್ ತಂಟೆಗ್ ಬರೋದಾಗ್ಲಿ, ನನ್ ದಾರಿಗ್ ಅಡ್ಡ ಬರೋದಾಗ್ಲಿ ಪ್ರಯತ್ನ ಮಾಡ್ಬೇಡ. ನನ್ ದಾರಿಗ್ ಅಡ್ಡ ಬಂದ್ರೆ ಸೀಳ್ ಹಾಕ್ಬಿಡ್ತೀನಿ. ನನ್ ತಂಟೆಗ್ ಬಂದು ಇಲ್ದಿರೋ ರಾಧ ಅಂತ ಏನಾದ್ರು ಮಾಡಿದ್ರೆ ನೋಡು, ಹೀಗೆ ನೀವ್ ಕೈ ಹಾಕೋ ಎಲ್ಲ ಪ್ರಯತ್ನನೂ ತಲೆ ಕೆಳಗ್ ಮಾಡ್ತೀನಿ. ಇಷ್ಟಕ್ಕೆ ನೀನು ನನ್ ವಿರುದ್ಧ ಗೆದ್ಬಿಟ್ಟೆ ಅಂತ ಮೆರಿತಿದ್ಯಾ ಭಾಗ್ಯ? ಪೂಜಾ ಸಾಮಗ್ರಿ ಸಿಕ್ಬಿಟ್ರೆ ಪೂಜೆ ಆಗೋಗಲ್ಲ. ವ್ರತ ಅಂದ್ರೆ ಒಂದ್ ನಾಲ್ಕು ಹೂವು, ನಾಲ್ಕು ವಿಳೆದೆಲೆ ಅಮ್ಮನವ್ರಿಗೆ ಹಾಕ್ಬಿಟ್ರೆ ಆಗೋಗುತ್ತಾ ಪೂಜೆ? ಗಂಡನ್ ಆಶೀರ್ವಾದ ಇರ್ಬೇಕು, ಅವನ್ ಕೈಯಲ್ಲಿ ನಿನ್ ಹಣೆಗೆ ಕುಂಕುಮ ಇಡ್ಸ್ಕೋಬೇಕು, ಅವನ್ ಕೈಯಲ್ಲಿ ನಿನ್ ನೆತ್ತಿಗೆ ಅಕ್ಷತೆ ಹಾಕಿಸ್ಕೋಬೇಕು. ಅದೆಲ್ಲ ಮಾಡೋದಕ್ಕೆ ಮಿತ್ರ ರೆಡಿ ಇಲ್ಲ. ಗಂಡನ್ ಸಹಾಯ, ಗಂಡನ್ ಆಶೀರ್ವಾದ ಇಲ್ದಿರೋ ಈ ವ್ರತನ ನೀನ್ ಮಾಡಿದ್ರೂ ವೇಸ್ಟೆ. ಆ ವಿಷಯ ನಿನಗ್ ಅರ್ಥನೇ ಆಗ್ತಿಲ್ಲ. ಮನ್ಸು ಒಳ್ಳೇದಾದ್ರೆ ಅಂದ್ಕೊಂಡಿದ್ದು ಏನ್ ಬೇಕಾದ್ರೂ ನಡೆಯುತ್ತೆ. ಸಂಕಲ್ಪ ದೊಡ್ಡದಾದ್ರೆ ಆ ವ್ರತದ ಫಲನೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆಯಲ್ಲ, ಒಳಗ್ ಹೋಗೋಣ ಬಾರೆ.
ನಾವು ಬಂದಿರೋದು ಭಾಗ್ಯ ಮಾಡಿರೋ ಪೂಜೆಗೋಸ್ಕರ ಅಲ್ಲ, ಅರವಿಂದ ಮಾಡೋ ಪೂಜೆಗೋಸ್ಕರ. ಅರವಿಂದ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರಂಜಿತಾ. ಆಂಟಿ, ಈ ಪೂಜೆ ಡೆಕೋರೇಷನ್ಸ್ ಎಲ್ಲ ನಾನೇ ಮಾಡಿದ್ದು. ಈ ಡೆಕೋರೇಷನ್ ಹೇಗಿದೆ? ಚೆನ್ನಾಗೇ ಇದೆ, ಆದ್ರೆ ಇದು ಪೂಜೆಗೆ ಮಾಡಿರೋ ಡೆಕೋರೇಷನ್ ತರ ಇಲ್ಲ, ಯಾವುದೋ ಪಾರ್ಟಿಗೆ ಮಾಡಿರೋ ಡೆಕೋರೇಷನ್ ತರ ಇದೆ. ಪೂಜೆಗಾಗಿ ಮಾಡೋ ಅಲಂಕಾರ ದೈವಿಕವಾಗಿರ್ಬೇಕು. ನೋಡಿದ ಕೂಡ್ಲೆ ಭಕ್ತಿ ಉಕ್ಕಿ ಬರ್ಬೇಕು. ಒಂದ್ ಮಾತಲ್ ಹೇಳ್ಬೇಕು ಅಂದ್ರೆ, ಹೊರಗೆ ನಿಮ್ ಸೊಸೆ ಭಾಗ್ಯ ಮಾಡಿರೋ ಅಲಂಕಾರ ಇದೆಯಲ್ಲ, ಅದು ಪೂಜೆ ಅಲಂಕಾರ. ಅಂದ್ರೆ ಬಂದಿದ್ ಕೂಡ್ಲೆ ಒಂದ್ ಎರಡ್ ನಿಮಿಷ ನಾವು ಮಂತ್ರ ಮುಗ್ಧರಾಗಿ ನೋಡ್ತಾನೆ ನಿಂತ್ಬಿಟ್ವಿ. ಪವಿತ್ರತ್ವಕ್ಕೆ ದೈವತ್ವಕ್ಕೆ ಹೇಳ್ ಮಾಡಿಸಿದ ಹಾಗಿತ್ತು ಭಾಗ್ಯ ಮಾಡಿದ ಅಲಂಕಾರ. ಮನೀಷಾ, ಮಾಡಬೇಕು ಅನ್ನೋ ಉತ್ಸಾಹ ಇದ್ರೆ ಸಾಕಾಗಲ್ಲ, ಮಾಡೋ ವಿಧಾನ ಕೂಡ ಗೊತ್ತಿರಬೇಕು. ಗೊತ್ತಿಲ್ಲದೇ ಇರೋದನ್ನ ಮಾಡಬೇಕಾದ್ರೆ ಯಾರನ್ನಾದರೂ ಕೇಳಿ ತಿಳ್ಕೊಂಡಾದ್ರೂ ಸರಿಯಾಗಿ ಮಾಡಬೇಕು. ಸರಿ ಅಂಕಲ್, ಇನ್ಮೇಲೆ ಕೇಳ್ಕೊಂಡು ಮಾಡ್ತೀನಿ. ನಮಸ್ಕಾರ ಯಜಮಾನ್. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರಮ್ಮ. ನಮಸ್ಕಾರ ಪುರೋಹಿತ್ರೆ. ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀರಲ್ಲ? ಎಲ್ಲ ಸಿದ್ಧ ಮಾಡಿದ್ದೀನಿ ಪುರೋಹಿತ್ರೆ, ಇನ್ನು ಏನ್ ಬೇಕೋ ಹೇಳಿದ್ರೆ ಅದು ಕೂಡ ಮಾಡ್ತೀನಿ. ಮೊದಲು ಮನೆಯ ಎಲ್ಲಾ ಬಾಗಿಲಿಗೂ ಮಾವಿನ ಎಲೆ ಕಟ್ಟಿ ಅರ್ಶನ ಕುಂಕುಮ ಹಚ್ಚಬೇಕು. ಆಗಿದೆ ಅಲ್ವಾ? ಅಯ್ಯೋ ಇಲ್ಲ ಪುರೋಹಿತ್ರೆ. ನೋಡಮ್ಮ, ಒಂದ್ ಹೆಣ್ಣು ಹುಡುಗಿಯಾಗಿ ಇಷ್ಟು ಚಿಕ್ಕ ವಿಷಯನೂ ಹೇಳ್ಬೇಕಾ? ಯಾವ ಹಬ್ಬ ಇದ್ರೂ ಸರಿ, ಮನೆ ಬಾಗ್ಲಿಗೆ ಮಾವಿನ ತೋರಣ ಹರ್ಷಣ ಕುಂಕುಮ ಇಂದ ಅಲಂಕಾರ ಮಾಡ್ಬೇಕು. ಸಾರಿ ಆಂಟಿ, ನಂಗ್ ಕೂಡ ಇದೆಲ್ಲ ಹೊಸ್ತೇ ಅಲ್ವಾ, ಇವಾಗಿವಾಗೆಲ್ಲ ಕಲಿತಿದ್ದೀನಿ. ಮೊದ್ಲು ಹೋಗಿ ಪ್ರತಿ ಬಾಗ್ಲಿಗೂ ಮಾವಿನ ಎಲೆ ಕಟ್ಟಿ ಅರ್ಶನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ. ಆಯ್ತು ಪುರೋಹಿತ್ರೆ. ಸಾರಿ. ಇಟ್ಸ್ ಓಕೆ. ಅವನ್ ಹತ್ರ ನಿನ್ ಹಣೆಗೆ ಕುಂಕುಮ ಇಡಿಸ್ಕೋಬೇಕು. ಈ ಭಾಗ್ಯಂಗೆ ಎಲ್ಲ ಸಿಚುಯೇಷನ್ಸು ಅವಳ ಪರವಾಗೇ ಇರುತ್ತೆ. ಮಿತ್ರ ಭಾಗ್ಯಂಗ್ ಕುಂಕುಮ ಇಡಲ್ಲ ಅನ್ಕೊಂಡಿದ್ದೆ, ಈ ತರ ಅವನೇ ಕುಂಕುಮ ಇಡೋ ಹಾಗೆ ಆಗೋಯ್ತು. ಛೇ, ಗಂಡನ್ ಆಶೀರ್ವಾದ ಇರ್ಬೇಕು, ಅವನ್ ಕೈಯಲ್ಲಿ ನಿನ್ ಹಣೆಗೆ ಕುಂಕುಮ ಇಡ್ಸ್ಕೋಬೇಕು. ಅದೆಲ್ಲ ಮಾಡೋದಕ್ಕೆ ಮಿತ್ರ ರೆಡಿ ಇಲ್ಲ. ಗಂಡನ್ ಸಹಾಯ, ಗಂಡನ್ ಆಶೀರ್ವಾದ ಇಲ್ದಿರೋ ಈ ವ್ರತನ ನೀನ್ ಮಾಡಿದ್ರೂ ವೇಸ್ಟೆ.
ಅಮ್ಮ, ಅಮೃತ ಮುಹೂರ್ತ ಹತ್ರ ಬರ್ತಿದೆ, ಇನ್ನು ಪೂಜೆ ಶುರು ಮಾಡೋಣ. ಸರಿ ಪುರೋಹಿತ್ರೆ. ಅಮ್ಮ, ನಿಷ್ಠೆಯಿಂದ ಈ ಪೂಜೆ ಶುರು ಮಾಡಿದ್ದೀನಿ. ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಯಾವುದೇ ರೀತಿ ಲೋಪ ಆಗದೆ ಇರೋ ಹಾಗೆ ನಾನು ಈ ವ್ರತ ಮಾಡಿದ್ದೀನಿ. ಐದು ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಈ ವ್ರತನ ಪೂರ್ತಿ ಮಾಡ್ತೀನಿ. ಈ ವ್ರತ ಮುಗಿದ್ರಷ್ಟೇ ಮಿತ್ರ ಅವ್ರಿಗೆ ಬರೋ ಅಪಾಯ ಯಾವುದು, ಯಾವ ಕಡೆಯಿಂದ ಬರುತ್ತೆ ಅಂತ ನನಗ್ ಗೊತ್ತಾಗುತ್ತೆ. ಅದಕ್ಕೆ ಈ ವ್ರತ ಪೂರ್ತಿ ಆಗೋವರೆಗೂ ಯಾವ ಥರದ ಅಡ್ಡಿ ಆಗದಿರೋ ಹಾಗೆ ನನಗೆ ಆಶೀರ್ವಾದ ಮಾಡಮ್ಮ. ನಾಣಿ, ಏನಾಯ್ತು, ಯಾಕಾದ್ರ ಇದೆಯಾ? ಭಾಗ್ಯ ಅಕ್ಕ, ನಾನು ನೋಡ್ಬೇಕು ಅನಿಸ್ತಿದೆ ಅಕ್ಕ, ಒಂದ್ಸಲ ಅಲ್ಲಿ ಹೋಗೋಣ್ವಾ ಪ್ಲೀಸ್ ಅಕ್ಕ? ಒಂದೇ ಒಂದ್ಸಲ ಹೀಗ್ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ, ಹೋಗೋಣಂತೆ. ಅಮ್ಮ, ಏನ್ ಮಾಡ್ತಿದ್ಯಾ? ನಿನ್ಗಿಷ್ಟ ಅಂತ ಬೋಂಡ ಮಾಡ್ತಿದ್ದೀನಿ. ನಿನ್ನ ಬೋಂಡ ಪಿಂಡ ಅಂದ್ಕೊಂಡ್ ಕೂತಿರು, ಆ ಕಡೆ ವಿವೇಕ್ ಜಾನ್ವಿ ಪ್ರೀತಿ ಬಾವುಟ ಹಾರಿಸ್ತಿದ್ದಾರೆ. ಶಾಲು, ಪರಿಚಯ ಪ್ರೀತಿಯಾಗಿ ಬದಲಾಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿ ಆಲ್ರೆಡಿ ಎತ್ಕೊಂಡು ಓಡಾಡೋವರೆಗೂ ಹೋಗಿದೆ ಸ್ಟೋರಿ. ನೀನ್ ನೋಡಿದ್ರೆ ಟೈಮ್ ಆಗುತ್ತೆ ಅಂತೀಯ. ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಏನ್ ಮಾಡ್ಬೇಕೋ ಯೋಚನೆ ಮಾಡಮ್ಮ. ಐಡಿಯಾ ಅದು ಹಪ್ಪಳ ಅಲ್ವೇ, ಹೀಗ್ ಹಾಕಿದ್ರೆ ಹಾಗ್ ಬರೋಕೆ ಸ್ವಲ್ಪ ಟೈಮ್ ಆಗುತ್ತೆ. ಚಿಕ್ಕಿ. ಏನಮ್ಮ? ನಾಣಿ ಅಕ್ಕನ್ ನೋಡ್ಕೊಂಡ್ ಬರೋಣ ಅಂತಿದ್ದಾನೆ, ಒಂದ್ಸಲ ಹೋಗ್ ಬರ್ತೀವಿ, ಸ್ವಲ್ಪ ದುಡ್ಡು ಕೊಡ್ತೀರಾ? ಅಮ್ಮ, ಈಗ ಜಾನು ಆ ಕಡೆ ಹೋದ್ರೆ ವಿವೇಕ್ ಜೊತೆ ಅವಳ ಕತೆ ಇನ್ನು ಮುಂದೆ ಹೋಗುತ್ತೆ, ನನ್ ಕತೆ ಸೈಡ್ ಆಗುತ್ತೆ. ಬೇಡ, ಅವಳಲ್ಲಿ ಕಳ್ಸ್ಬೇಡ. ಚಿಕ್ಕಿ, ದುಡ್ಡು ಕೊಟ್ರೆ ನಾವ್ ಹೋಗ್ ಬರ್ತೀವಿ. ಹೋಗುವಂತೆ ಜಾನು, ಎಲ್ರು ತಿನ್ಲಿ ಅಂತ ಬೋಂಡ ಮಾಡ್ತಾ ಇದೀನಿ. ಈಗ ನೀವ್ ಹೋಗ್ಬಿಟ್ರೆ ಇದನ್ನೆಲ್ಲ ಯಾರ್ ತಿಂತಾರೆ ಹೇಳು? ತಿನ್ಕೊಂಡು ಆರಾಮಾಗ ಆಮೇಲೆ ಹೋಗಿ. ಅಮ್ಮ, ಏನು ಕಳಿಸ್ಬೇಡ ಅಂತ ಹೇಳಿದ್ರೆ ನನ್ ಕಣ್ಣಿನ ಸನ್ನೆನ ಕಳ್ಸು ಅಂತ ಅರ್ಥ ಮಾಡ್ಕೊಂಡ್ಲಾ ಏನು? ಪರವಾಗಿಲ್ಲ ಚಿಕ್ಕಿ, ನಾವ್ ಹೋಗ್ ಬರ್ತೀವಿ. ನೋಡು ಜಾನು, ಏನಾದ್ರೂ ವೇಸ್ಟ್ ಮಾಡಬಹುದು, ತಿಂಡಿ ಮಾತ್ರ ವೇಸ್ಟ್ ಮಾಡಬಾರ್ದು. ನಾಣಿ ಬಾ, ನೀನ್ ತಿನ್ನು. ಬಾ ಕಂದ, ತಗೋ. ಕೈ ಸುಟ್ಟು ಹೋಯ್ತು ಚಿಕ್ಕಿ. ಹೌದಾ ಅಕ್ಕ? ಬೊಬ್ಬೆ ಬಂತಕ್ಕ. ನಾನಿ ಸ್ವಲ್ಪ ತಡ್ಕೊಳ್ಳು, ಔಷಧಿ ಹಾಕ್ತೀನಿ, ಸರಿ ಹೋಗುತ್ತೆ. ಅಯ್ಯೋ, ಅಕ್ಕನ ಮನೆಗೆ ಹೋಗ್ತೀನಿ ಅಂದ್ರೆ ಹೀಗಾಯ್ತಲ್ಲ. ಬಾರಮ್ಮ, ಸ್ವಲ್ಪ. ಸ್ವಲ್ಪ ನೋಡ್ಕೋಬೇಕಿತ್ತಲ್ವಾ ಚಿಕ್ಕಿ? ನೋಡಿ ಇವಾಗ ಎನ್ ಕೈ ಎಷ್ಟು ಸುಟ್ಟೋಗಿದೆ ಅಂತ. ಬೇಕು ಅಂತ ಮಾಡ್ತೀನೇನಮ್ಮ, ಸ್ವಲ್ಪ ಅಲ್ಲಿ ಇಲ್ಲಿ ಆಗಿ ಕೈ ಸುಡೋ ಹಾಗಾಯ್ತು ಅಷ್ಟೇ. ಸರಿ ಬಿಡು, ದುಡ್ಡು ಕೊಡ್ತೀನಿ, ಹೋಗ್ ಬನ್ನಿ. ಬೇಡ ಚಿಕ್ಕಿ. ಅದೇನ್ ಜಾನು, ಅಕ್ಕನ ಮನೆಗೆ ಹೋಗ್ಬೇಕು ಅಂದ್ರಲ್ಲ. ಮೊದ್ಲೇ ಅಕ್ಕನ ಪರಿಸ್ಥಿತಿ ಚೆನ್ನಾಗಿಲ್ಲ, ಇವಾಗ ನಾನಿನ್ ಈ ತರ ಕರ್ಕೊಂಡು ಹೋದ್ರೆ ಇದನ್ ನೋಡಿ ಅಕ್ಕನ್ ತುಂಬಾ ನೋವಾಗತ್ತೆ. ಅದಕ್ಕೆ ನಾವ್ ಹೋಗ್ತಾ ಇಲ್ಲ ಚಿಕ್ಕಿ. ನಾಣಿ ನಡಿ. ಅಮ್ಮ, ಎಣ್ಣೆ ಅಡ್ಡ ಇಟ್ಕೊಂಡು ಹೋಗೋದನ್ನ ತಪ್ಪಿಸ್ಬಿಟ್ಟೆ. ಮತ್ತೆ ನಿನ್ನಮ್ಮ ಅಂದ್ರೆ ಏನ್ ಅನ್ಕೊಂಡೆ? ಅದಾಗದೆ ಐಡಿಯಾ ಬಂದ್ಬಿಡುತ್ತೆ ಅಷ್ಟೇ.
ನಾನು ಏನು ತಗೊಂಡು ಹೋಗಲಿ? ಕಡಿಬಿಡಿಯಲ್ಲಿ ಎಲ್ಲ ಗೊತ್ತಿರೋರ ಥರ ಬಂದೆ, ಈಗ ನಾನು ಏನು ಮಾಡಬೇಕು? ಮಿತ್ರ ಏನಾಯ್ತು ಮನೀಷಾ? ಪುರೋಹಿತರಲ್ಲಿ ಇದ್ರಲ್ಲಿ ಏನ್ ತಗೊಂಡ್ ಬರಕ್ ಹೇಳಿದ್ರು ನಂಗೆ ಗೊತ್ತಾಗ್ತಿಲ್ಲ ಮಿತ್ರ. ಅವ್ರು ಕೇಳಿದ್ದು ಇಲ್ಲಿ ನೋಡು ಇದೆ. ಹರಿದಿರೋ ತಾಳಿನ ದೇವ್ರ ಪಾದದ ಹತ್ರ ಇಡು. ಇದನ್ನ ಅರ್ಶನದ ದಾರಕ್ಕೆ ಹಾಕಿ ಸರ ಮಾಡ್ಕೊಂಡು ತಗೊಂಡ್ ಬಾ ಅಂದ್ರಲ್ವಾ? ಸರಿ ಮಾಡು. ಇದೆಲ್ಲ ನನಗೆ ಗೊತ್ತಿಲ್ಲ ಮಿತ್ರ, ಇದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ಪ್ಲೀಸ್ ನೀನೇ ಹೆಲ್ಪ್ ಮಾಡು. ಗೊತ್ತಿಲ್ಲದೆ ಇದ್ದಾಗ ಯಾಕೆ ಬಂದೆ ಮನೀಷಾ? ಗೊತ್ತಿರೋರು ಯಾರಾದರೂ ಮಾಡ್ತಿದ್ರು ತಾನೆ. ಐ ಆಮ್ ವೆರಿ ಸಾರಿ ಮಿತ್ರ, ಪ್ಲೀಸ್ ಹೇಗಾದರೂ ನನಗೆ ಹೆಲ್ಪ್ ಮಾಡು ಪ್ಲೀಸ್.